ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಪ್ಲೀಟ್ ವ್ಲಾಗ್ ಬಂದು ನಮ್ಮ ಅಪಾರ್ಟ್ಮೆಂಟಲ್ಲಿ ಗಣೇಶ ಪೂಜಾನ ನಾವು ಹೇಗೆ ಮಾಡಿದ್ವಿ, ಗಣೇಶನ ಪ್ರತಿಷ್ಠಾಪನೆ ನಾವು ಹೇಗೆ ಮಾಡಿದ್ವಿ, ಅದಾದಮೇಲೆ ಏನೇನು ಕಾರ್ಯಕ್ರಮಗಳಿತ್ತು ಅದರ ರಿಲೇಟೆಡ್ ಇವತ್ತಿನ ಕಂಪ್ಲೀಟ್ ವ್ಲಾಗ್. ಸೊ ನಮ್ಮ ಗಣೇಶ, ನಮ್ಮ ಅಪಾರ್ಟ್ಮೆಂಟ್ ಗಣೇಶನ ಪೂಜೆಗೆ ನಾವು ಈ ಥರ ಡೆಕೋರೇಷನ್ ಮಾಡಿಸಿದ್ವಿ ನೋಡಿ. ಇದು ಕಂಪ್ಲೀಟ್ ಎಲ್ಲನೂ ಒರಿಜಿನಲ್ ಫ್ಲವರ್ಸೇ. ಸೊ ನನಗೆ ಒಬ್ರು ಗೊತ್ತಿದ್ದರು, ಅವ್ರ ಹತ್ರನೇ ಎಂಡ್ ಮೂಮೆಂಟಲ್ಲಿ ಯುನೋ ವಿಟುಕ ಕೋಟ್ ಆ್ಯಂಡ್ ನಾವು ಡೆಕೋರೇಷನ್ ಮಾಡಿಸಿದ್ದು. ಬಿಕಾಸ್ ಮೊದಲೇ ಏನು ನಾವು ಪ್ರೀ ಪ್ಲ್ಯಾನ್ ಮಾಡಿರಲಿಲ್ಲ. ನಾನು ಈ ಡೆಕೋರೇಷನ್ ವಿಚಾರವಾಗಿ ನಾನು ಸಪ್ರೇಟಾಗಿ ಇನ್ನೊಂದು ವ್ಲಾಗ್ ಮಾಡ್ತೀನಿ. ಸೊ ಅಷ್ಟು ಲೆಂದಿ ಆಗಿದೆ ಅದು. ಸೊ ಹಾಗಾಗಿ ಈ ಡೆಕೋರೇಷನ್ ತುಂಬ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿತ್ತು, ಎಲ್ಲರಿಗೂ ತುಂಬಾ ಇಷ್ಟ ಆಯಿತು ಡೆಕೋರೇಷನ್ನು. ಸೊ ನಮ್ಮ ಅಪಾರ್ಟ್ಮೆಂಟ್ ಗಣಪತಿ ಮತ್ತು ಗೌರಮ್ಮ ಪೂಜೆ ಆಲ್ಮೋಸ್ಟ್ ಒಂದು 9 ಗಂಟೆ ಅಷ್ಟೊತ್ತಿಗೆಲ್ಲ ಆಗಿಬಿಟ್ಟಿತ್ತು. ಡೆಕೋರೇಷನ್ ಅವರು 6:30ಗೆ ಬಂದು ನಮಗೆ ನೀಟಾಗಿ ಎಲ್ಲ ಡೆಕೋರೇಷನ್ನ ಮಾಡಿಕೊಟ್ಟು ಹೋಗಿದ್ದರು. ಮಧ್ಯಾಹ್ನದ ಪೂಜೆ ಪ್ರಸಾದ ವಿತರಣೆನೂ ಕೂಡ ಇತ್ತು ಮಧ್ಯಾಹ್ನ. ಅದಾದಮೇಲೆ ಸಂಜೆ ಕಲ್ಚರಲ್ ಪ್ರೋಗ್ರಾಮ್ಸ್ ಕೂಡ ಇದೆ. ಸೊ ಹಾಗಾಗಿ ಇದು ಮಧ್ಯಾಹ್ನದ ಒಂದು ಪೂಜೆಯ ಒಂದು ಕ್ಲಿಪ್ಪಿಂಗು. ಮಧ್ಯಾಹ್ನ ತುಂಬ ಜನ ಸೇರಿದರು ಆ್ಯಂಡ್ ನನಗೆ ಹೋಗೋಕ್ಕಾಗಿಲ್ಲ ಮಧ್ಯಾಹ್ನ, ಸ್ವಲ್ಪ ಬೇರೆ ಕೆಲಸಗಳಲ್ಲಿ ನಾನು ಬ್ಯುಸಿಯಾಗಿದ್ದೆ. ಸೊ ಹಾಗಾಗಿ ಸಂಜೆ ಹೋಗಿ ಗಣೇಶನ ವಿಸರ್ಜನೆ ಕೂಡ ಇತ್ತಲ್ವ, ಆವಾಗ ಹೋಗಿ ನಾವು ಪೂಜೆ ಮಾಡ್ಕೊಂಡು ಬಂದಿದ್ದು. ಸೊ ಗುಡಿಯಾ ಆ್ಯಂಡ್ ಗುಡಿಯನ್ ಫ್ರೆಂಡು ಆದ್ಯ, ಅವಳು ಅವರಿಬ್ಬರು ದೇವರಿಗೆ ನಮಸ್ಕಾರ ಮಾಡ್ಕೊತಾ ಇದ್ದಾರೆ. ಸೊ ನಾವು ಗಣೇಶನ ವಿಸರ್ಜನೆ ಆದಮೇಲೆ ಕಲ್ಚರಲ್ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮೊದಲೇ ಡಿಸೈಡ್ ಆಗಿದ್ವಿ ಎಲ್ಲರೂ. ಸೊ ಹಾಗಾಗಿ 6:15ವರೆಗೂ ರಾವು ಕಾಲ ಇತ್ತು. 6:15 ಆದಮೇಲೆ ರಾವು ಕಾಲ ಮುಗಿದ್ಮೇಲೆ ದೇವರಿಗೆ ಪೂಜೆನ ಮಾಡಿಬಿಟ್ಟು ಆಮೇಲೆ ನಾವು ಗಣೇಶನ ವಿಸರ್ಜನೆ ಮಾಡಿ ಆಮೇಲೆ ಇನ್ನೊಂದು ಹಾಲ್ ಇದೆ, ದೊಡ್ಡ ಹಾಲು. ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಕಲ್ಚರಲ್ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಇವಾಗ ಆಲ್ಮೋಸ್ಟ್ ಟೈಮ್ ಎಲ್ಲ ಆಗ್ತಾ ಇದೆ, ಇನ್ನೇನು ಮಳೆ ಬರೋ ಥರನೂ ಇದೆ. ಫಾರ್ ಗಾಡ್ ಸೇಕ್ ಮಳೆ ಬರದೇ ಇದ್ರೆ ಸಾಕು ಅಂತ ಎಲ್ಲರೂ ಅಂದ್ಕೊಂಡ್ವಿ. ಬಿಕಾಸ್ ಎಲ್ಲರೂ ಚೆನ್ನಾಗಿ ರೆಡಿಯಾಗಿದ್ವಿ, ಮಳೆ ಬಂದುಬಿಟ್ರೆ ಎವ್ರಿಥಿಂಗ್ ವಿಲ್ ಗೆಟ್ ಸ್ಪಾಯ್ಲ್ಡ್. ಆಮೇಲೆ ಅಲ್ಲಿ ತನಕ ಕ್ಲಬ್ ಹೌಸ್ ಬೇರೆ ಕಡೆ ಇತ್ತು, ಸೊ ಹಾಗಾಗಿ ಅಲ್ಲಿ ತನಕ ನಾವು ಹೋಗ್ಬೇಕಿತ್ತಲ್ವ ನಡ್ಕೊಂಡು. ಸೊ ಹಾಗಾಗಿ ಇದು ನಮ್ಮ ಅಪಾರ್ಟ್ಮೆಂಟ್ನ ಪ್ರಿಟಿ ಲೇಡೀಸ್ ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು, ಎಲ್ಲರೂ ತುಂಬ ಕ್ಯೂಟಾಗಿ ರೆಡಿಯಾಗಿದ್ದರು. ಸೆಲೆಬ್ರೇಷನ್ ತುಂಬ ಜೋರಾಗಿ ಎದ್ದು ಕಾಣಿಸ್ತಿತ್ತು. ಸೊ ಹಾಗಾಗಿ ಇದು ನಮ್ಮ ಡ್ರೆಸ್ಸಸ್ಸು, ನಾವೆಲ್ಲರೂ ಒಂದೇ ಥರ ತೊಗೊಂಡಿದ್ವಿ ನಮ್ಮ ಡ್ಯಾನ್ಸಲ್ಲಿ ಇರೋರೆಲ್ಲರೂ. ಬಟ್ ತುಂಬ ಜನ ಅಪ್ರಿಷಿಯೇಟ್ ಕೂಡ ಮಾಡಿದ್ರು, ಎಲ್ಲ ಒಂದೇ ಥರ ಡ್ರೆಸ್ ತೊಗೊಂಡಿದ್ದೀರಾ, ತುಂಬ ಯೂನಿಫಾರ್ಮ್ ಆಗಿದೆ, ಆಮೇಲೆ ತುಂಬ ಚೆನ್ನಾಗೂ ಇದೆ ಡ್ರೆಸ್ಸಸ್ ಎಲ್ಲನೂ, ಎಲ್ಲಿ ತೊಗೊಂಡ್ರಿ ಅಂತೆಲ್ಲ ತುಂಬ ಜನ ಕೇಳ್ತಾ ಇದ್ರು. ಸೊ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನಾವು ಎಲ್ಲಿ ತೊಗೊಂಡ್ವಿ ಅನ್ನೋದನ್ನು ನಾನು ಮೆನ್ಷನ್ ಮಾಡಿದ್ದೀನಿ. ಆ್ಯಂಡ್ ನೋಡಿ, ಆಲ್ಮೋಸ್ಟ್ ಮೋಡ ಆಗ್ತಾ ಇದೆ, ಇನ್ನೇನು ಮಳೆ ಬಂದ್ಬಿಡತ್ತೇನೋ ಅಂತಲೇ ಇತ್ತು. ಸೊ ಅಷ್ಟರಲ್ಲಿ ನಮ್ಮದು ಪೂಜಾ ಎಲ್ಲ ಮುಗೀತು ಆ್ಯಂಡ್ ಆಲ್ಸೋ ಗಣಪತಿ ವಿಸರ್ಜನೆ ಕೂಡ ನಾವು ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ತುಂಬ ದಿನ ಆದಮೇಲೆ ಗೆಟ್ ಟುಗೆದರ್ ಆಗಿಬಿಟ್ರೆ ಲೇಡೀಸ್ ಎಲ್ಲರೂ ಒಂದೊಂದು ಗ್ರೂಪು ಆ್ಯಂಡ್ ಎಲ್ಲರೂ ಮಾತಾಡ್ತಿರ್ತಾರೆ. ತುಂಬ ಜನ ಲೇಡೀಸು ವರ್ಕಿಂಗು ಇರ್ತಾರಲ್ವಾ, ಸೊ ಆಫನ್ ಯಾರೂ ಸಿಗ್ತಾರಲ್ಲ, ಎಲ್ಲ ಒಂದೇ ಅಪಾರ್ಟ್ಮೆಂಟಲ್ಲಿ ಇದ್ರೂ ಏನಪ್ಪ ಅಂತಂದರೆ ಈ ಥರ ಒಕೇಶನ್ಸ್ಗಳಲ್ಲಿ ಮಾತ್ರ ಮೀಟ್ ಮಾಡೋದಕ್ಕೆ ಸಾಧ್ಯ ಆ್ಯಂಡ್ ಮಾತಾಡೋದಕ್ಕೆ ಸಾಧ್ಯ. ಸೊ ವರ್ಕಿಂಗ್ ಇರ್ತಾರಲ್ವಾ, ಏನು ಮಾಡೋದಕ್ಕಾಗಲ್ಲ, ಎಲ್ಲರಿಗೂ ಒಂದೊಂದು ಪರ್ಸ್ನಲ್ ಲೈಫ್ ಅಂತ ಇರುತ್ತಲ್ವಾ, ಸೊ ಅವರು ಅದರಲ್ಲಿ ಬ್ಯುಸಿ ಆಗಿರ್ತಾರೆ. ಬಟ್ ಈ ಥರ ಒಂದು ಒಕೇಶನ್ ತುಂಬಾ ರಿಫ್ರೆಶಿಂಗ್ ಆಗಿರುತ್ತೆ ಅಂತ ನನ್ನ ಒಂದು ಒಪಿನಿಯನ್. ಸೊ ಇದಾದಮೇಲೆ ಗಣಪತಿ ವಿಸರ್ಜನೆ ಎಲ್ಲನೂ ಆದಮೇಲೆ ನಾವು ಕಲ್ಚರಲ್ ಪ್ರೋಗ್ರಾಮ್ ಕಡೆಗೆ ಹೋಗ್ತೀವಿ. ಸೊ ಅಲ್ಲಿ ಹೋದ್ಮೇಲೆ ನಾನು ಎಲ್ಲನೂ ರಾ ಪಿಕ್ಸೇ ಆ್ಯಡ್ ಮಾಡಿದ್ದೀನಿ, ಏನೂ ಎಡಿಟ್ ಮಾಡಿಲ್ಲ ಅದರಲ್ಲಿ. ಸೊ ನಾನು ಆ್ಯಂಕರಿಂಗ್ ಮಾಡ್ತಿರೋದ್ರಿಂದ ನನ್ನ ಫೋನನ್ನ ಆಶಾ ಅವರು ಕೊಟ್ಟಿದ್ದೆ, ನನ್ನ ನೈಬರ್ ಫ್ರೆಂಡು. ಸೊ ಅವರು ಎಲ್ಲ ಪ್ರೋಗ್ರಾಮ್ದು ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಸೊ ಅದು ನನ್ನ ಹತ್ರ ಎಷ್ಟು ಕ್ಲಿಪ್ಪಿಂಗ್ಸ್ ಇದೆಯೋ ನಾನು ಅಷ್ಟನ್ನು ಕಲೆಕ್ಟ್ ಮಾಡಿಬಿಟ್ಟು ಹಾಕಿದ್ದೀನಿ. ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಆ್ಯಂಡ್ ಆಲ್ಸೋ ಒಂದು ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಅಂದರೆ, ಗುಡಿಯಾ ಸಡನ್ನಾಗಿ ಬಂದು ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದು ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ ಆ್ಯಂಡ್ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಅವಳು ಬಂದು ಪರ್ಫಾರ್ಮೆನ್ಸ್ ಮಾಡ್ತಾಳೆ ಅಂತಂದ್ಬಿಟ್ಟು ಅದನ್ನು ನೋಡಿ ಅದನ್ನು ಅಟ್ಯಾಚ್ ಮಾಡಿದ್ದೀನಿ. ಬಟ್ ಫುಲ್ ವೀಡಿಯೋ ನನಗೆ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ಬಿಕಾಸ್ ಇಟ್ ಈಸ್ ಯುನೋ ಸಡನ್ನಾಗಿ ಅವಳು ಬಂದು ಸ್ಟೇಜ್ ಮೇಲೆ ನಿಂತಿದ್ದು. ಸೊ ಹಾಗಾಗಿ ಬನ್ನಿ, ಕಲ್ಚರಲ್ ಪ್ರೋಗ್ರಾಮ್ ಹೇಗಿದೆ ಅಂತ ನೋಡೋಣ. ಮತ್ತು ಗಣೇಶನ ವಿಸರ್ಜನೆ ಎರಡು ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆದಿದೆ. ಸೊ ಇವಾಗ ಸಾಂಸ್ಕೃತಿಕ ಕಾರ್ಯಕ್ರಮ ಇದು ಯಾವುದೇ ನಿರ್ವಿಘ್ನ ಇಲ್ಲದೆ ನಡೆಯಲಿ ಅಂತ ಹೇಳಿ ಗಣೇಶನಿಗೆ ಪ್ರಾರ್ಥನೆ ಮಾಡೋಣ. ಪ್ರೇಯರ್ ಸ್ವಾಮಿನ ಹೇಳಕ್ಕೆ ಬರ್ತಿದ್ದಾರೆ ಅನನ್ಯ.
Thank you.